ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮುನೀಶ್ವರ್, ಕಿವಿ ಮೂಗು ಗಂಟಲು ತಜ್ಞರು. ಗಾಣದಾಳ್ ಕಿವಿ ಮೂಗು ಗಂಟಲು ಮತ್ತು ದಂತ ಆಸ್ಪತ್ರೆ, ಸೋಮೇಶ್ವರಪುರಂ, ತುಮಕೂರು. ಈ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೊರಟಿದ್ದೀನಿ ಅಂದರೆ ಸೆಪ್ಟೋಪ್ಲಾಸ್ಟಿ ಅನ್ನೋ ಆಪರೇಷನ್ ಬಗ್ಗೆ. ಈ ಸೆಪ್ಟೋಪ್ಲಾಸ್ಟಿ ಅನ್ನೋ ಆಪರೇಷನ್ ಅನ್ನು ಡಿವಿಯೇಟಿವ್ ನೇಲ್ ಸೆಪ್ಟಮ್ ಎನ್ನುವ ಪ್ರಾಬ್ಲಮ್ಗೆ, ಅದು ಸಮಸ್ಯೆಗೆ ನಾವು ಮಾಡ್ತೀವಿ ಆಪರೇಷನ್. ಈಗ ಡಿವಿಯೇಟಿವ್ ನೇಲ್ ಸೆಪ್ಟಮ್ ಅಂದರೆ ಏನು? ಮೂಗಿಗೆ ಸೆಂಟ್ರಿಗೆ ಒಂದು ಮೂಳೆ ಇರುತ್ತೆ, ಅದನ್ನು ನೇಸಲ್ ಸೆಪ್ಟಮ್ ಅಂತ ಕರಿತೀವಿ. ಅದು ಕೆಲವು ಸಲ ಆ ಕಡೆ ಈ ಕಡೆ ಸೈಡಿಗೆ ಡಿವಿಯೇಷನ್ ಆಗಿರುತ್ತೆ. ಇದು ಏನಕ್ಕೆ ಡಿವಿಯೇಷನ್ ಆಗುತ್ತೆ ಅಂದರೆ, ಒಂದು ಮಗು ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ, ಅಂದರೆ ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಕೆಲವು ಸಲ ಅದು ಸೈಡಿಗೆ ಹೋಗ್ಬೋದು. ಎರಡನೇದಾಗಿ, ಬಾಲ್ಯ ವ್ಯವಸ್ಥೆಯಲ್ಲಿ ಮತ್ತು ಈವನ್ ಯೌವನಾವಸ್ಥೆ ಮತ್ತು ಬೇರೆ ವಯಸ್ಸುಗಳಲ್ಲಿ ಕೂಡ ಇದು ಅಪಘಾತಗಳು ಅಥವಾ ಏನಾದರೂ ಪೆಟ್ಟು ಬಿದ್ದರೆ, ಒಳಗಡೆ ಪೆಟ್ಟು ಬಿದ್ದರೆ ಮೂಗಿನ ಮೂಳೆ ಬೆಂಡಾಗೋ ಚಾನ್ಸಸ್ ಇರುತ್ತೆ ಅಥವಾ ಸೈಡಿಗೆ ಹೋಗೋ ಚಾನ್ಸ್ ಇರುತ್ತೆ. ಇದರಿಂದ ಏನು ತೊಂದರೆಗಳಾಗತ್ತೆ ಅಂದರೆ, ಒಂದು ಉಸಿರಾಟದ ಸಮಸ್ಯೆ, ಎರಡನೇದಾಗಿ ಸೈನಸ್ ಇನ್ಫೆಕ್ಷನ್ಸು, ಮೂರನೇದಾಗಿ ಕಿವಿ ತೊಂದರೆಗಳು, ನಾಲ್ಕನೇದಾಗಿ ತಲೆನೋವು, ಐದನೇದಾಗಿ ಗೊರಕೆ ಸಮಸ್ಯೆಗಳು ಬರ್ಬೋದು. ಇದನ್ನು ಯಾವ ಥರ ಕಂಡುಹಿಡಿತೀವಿ ಅಂದರೆ, ಒಂದು ಎಂಡೋಸ್ಕೋಪಿ ಅಂತ ಮಾಡ್ತೀವಿ, ಮೂಗಲ್ಲೊಂದು ಟೆಲಿಸ್ಕೋಪ್ ಅಥವಾ ಕ್ಯಾಮ್ರಾ ಹಾಕಿ ಚೆಕ್ ಮಾಡ್ತೀವಿ. ಎರಡನೇದಾಗಿ ಒಂದು ಸಿ ಟಿ ಸ್ಕ್ಯಾನ್ ಅಂತ ಬರುತ್ತೆ, ಆ ಸಿ ಟಿ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಕಾಣಿಸುತ್ತೆ ಎಕ್ಸಾಕ್ಟ್ಲಿ ಅದು ಮೂಳೆ ಎಲ್ಲಿದೆ, ಆ ಸೈಡಿಗೆ ಹೋಗಿದೆ ಅಂತ ಕಂಡುಹಿಡಿಬೋದು. ಈಗ ಇದಕ್ಕೆ ಟ್ರೀಟ್ಮೆಂಟ್ ಯಾವ ಥರ, ಏನೇನು ಟ್ರೀಟ್ಮೆಂಟ್ ಇದೆ ಅಂದರೆ, ಒಂದು ಟ್ಯಾಬ್ಲೆಟ್ಸು, ಡ್ರಾಪ್ಸು, ಸ್ಪ್ರೇಗಳೆಲ್ಲ ಇದೆ, ಅದನ್ನು ಬರಿತೀವಿ. ಇದರಲ್ಲಿ ಏನು ತೊಂದರೆ ಅಂದರೆ, ತಾತ್ಕಾಲಿಕ, ನೀವು ಟ್ಯಾಬ್ಲೆಟ್ ತಗೊಳ್ಳೋವರೆಗೂ ನಿಮಗೆ ಆರಾಮ ಅನಿಸುತ್ತೆ, ಸ್ಪ್ರೇ ಹೊಡೆಯೋವರೆಗೂ ಆರಾಮ ಅನಿಸುತ್ತೆ, ಮತ್ತು ಅದು ಕಟ್ಕೊಂಬಿಡುತ್ತೆ ಮೂಗು. ಈಗ ಶಾಶ್ವತ ಪರಿಹಾರ ಅಂದರೆ ಏನು ಅಂದರೆ, ಅದಕ್ಕೆ ಮೂಳೆನ ಸರಿ ಮಾಡಬೇಕಾಗತ್ತೆ, ಬೆಂಡಾಗಿರೋದನ್ನು ನಾವು ಸರಿ ಮಾಡಬೇಕು. ಈಗ ಯಾವ ಥರ ಸರಿ ಮಾಡಬೇಕು, ಸೆಪ್ಟೋಪ್ಲಾಸ್ಟಿಯನ್ನು ಒಂದು ಆಪ್ರೇಷನಿಂದ ಸರಿ ಮಾಡಬೇಕು. ಇದು ಯಾವ ಥರ ಮಾಡ್ತೀವಿ ಸೆಪ್ಟೋಪ್ಲಾಸ್ಟಿ ಆಪ್ರೇಷನ್ನು? ನಾವು ಅನ್ಕಾನ್ಷಿಯಸ್ ಮಾಡ್ತೀವಿ, ಅಂದರೆ ಜ್ಞಾನ ತಪ್ಪಿಸಿ ಅವ್ರಿಗೇನು ಗೊತ್ತಾಗಲ್ಲ, ಆಪ್ರೇಷನ್ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ನೋವಾಗೋದಿಲ್ಲ, ಆ ಥರ ಮಾಡ್ಬೋದು. ಈಗ ಮೂಗಿನ ಆಪ್ರೇಷನ್, ಈ ಆಪ್ರೇಷನ್ ಸೆಪ್ಟೋಪ್ಲಾಸ್ಟಿನ ಒಳಗಡೆಯಿಂದನೇ ಮಾಡ್ತೀವಿ, ಮೂಗಿನ ಒಳಗಡೆಯಿಂದ, ಹೊರಗಡೆಯಿಂದ ಮಾಡೋದಿಲ್ಲ. ಎಲ್ಲೂ ಮಾರ್ಕ್ ಬೀಳೋದಿಲ್ಲ ನಿಮಗೆ, ಏನು ಶೇಪ್ ಚೇಂಜ್ ಆಗೋದಾಗಲಿ, ಮಾರ್ಕ್ ಬೀಳೋದಾಗಲಿ ಏನಿರೋದಿಲ್ಲ. ಈಗ ಯಾವ ಥರ ಮಾಡ್ತೀವಿ ಅಂದರೆ, ಒಳಗಡೆ ಇನ್ಸಿಷನ್ ಹಾಕ್ಬಿಟ್ಟು ಆ ಮ್ಯೂಕೋ ಪೆರಿಕಾಂಡ್ರಿಯಮ್ ಅಂತ ಇರುತ್ತೆ, ಅದನ್ನು ಲಿಫ್ಟ್ ಮಾಡ್ತೀವಿ. ಲಿಫ್ಟ್ ಮಾಡಿಬಿಟ್ಟು ಆ ಡಿವಿಯೇಟ್ ಆಗಿರೋಂಥ ಬೋನು ಮತ್ತು ಕಾರ್ಟ್ಲೇಜ್ ಅಂತ ಇರುತ್ತೆ, ಅದನ್ನು ತೆಗಿತೀವಿ. ತೆಗಿಬೇಕಾದ್ರೆ ಇದಕ್ಕೆ ಸಪೋರ್ಟ್ ಇರುತ್ತಲ್ಲ, ಈ ಮೂಗಿಗೆ ಸಪೋರ್ಟ್ ಮತ್ತು ಫ್ರಂಟಿಗಿರೋಂಥ ಸಪೋರ್ಟ್ ಏನಿದೆ ಅದನ್ನು ಬಿಟ್ಬಿಟ್ಟು, ಅಂದರೆ 5 mm ಮೇಲ್ಗಡೆ, 5 mm ಫ್ರಂಟಲ್ಲಿ ಬಿಟ್ಟು ಉಳಿದಿದ್ದ ಬೋನು ಮತ್ತು ಕಾರ್ಟ್ಲೇಜ್ ತೆಗಿತೀವಿ. ತೆಗ್ದಾದ್ಮೇಲೆ ಆ ಕಾರ್ಟ್ಲೇಜಲ್ಲಿ ಏನಾದ್ರು ಕರೆಕ್ಟಾಗಿ ಫ್ಲ್ಯಾಟಾಗಿರೋ ಪೀಸ್ ಏನಾದ್ರು ಸಿಕ್ಕರೆ ಮತ್ತೆ ವಾಪಸ್ ಅದನ್ನು ರೀಇನ್ಸರ್ಟ್ ಮಾಡ್ಬೋದು. ರೀಇನ್ಸರ್ಟ್ ಮಾಡಿಬಿಟ್ಟು ಒಳಗಡೆ ಹಾಕಿ ಅದನ್ನು ಸ್ಟಿಚ್ ಹಾಕಿ, ಸ್ಪ್ಲಿಂಟ್ ಅಂತ ಬರುತ್ತೆ, ನೇಸಲ್ ಸ್ಪ್ಲಿಂಟ್ ಅಂತ, ಆ ನೇಸಲ್ ಸ್ಪ್ಲಿಂಟ್ ಹಾಕಿ ಸ್ಟಿಚ್ ಹಾಕ್ತೀವಿ. ಮತ್ತು ಮೂಗಿಗೆ ಪ್ಯಾಕ್ ಹಾಕ್ತೀವಿ, ಒಂದು 24 hours ಮೂಗಿನಿಂದ ಉಸಿರಾಡ್ಲಿಕ್ಕೆ ಆಗೋಲ್ಲ ಆಪ್ರೇಷನ್ ಆದಮೇಲೆ. 24 hours ಆದಮೇಲೆ ಮೂಗಿನ ಪ್ಯಾಕ್ ತೆಗಿತೀವಿ, ಮತ್ತು 5 days ಆದಮೇಲೆ ನೇಸಲ್ ಸ್ಪ್ಲಿಂಟ್ ಕೂಡ ತೆಗಿತೀವಿ. ಸಾಮಾನ್ಯವಾಗಿ 2-3 hours ನೀವು ರೆಡಿ ಆಗ್ಬೋದು, ಏನೂ ತೊಂದರೆ ಇರೋದಿಲ್ಲ. ಆಪ್ರೇಷನ್ ಮಾಡಬೇಕಾದ್ರೆ ನೋವಾಗೋದಿಲ್ಲ, ಆಪ್ರೇಷನ್ ಆದಮೇಲೂ ನೋವಾಗಲ್ಲ, ಮತ್ತು ಆಪ್ರೇಷನ್ ಆಗಿ ಮನೆಗೆ ಹೋದ್ಮೇಲೂ ಸಾಮಾನ್ಯವಾಗಿ ಏನೂ ಸಮಸ್ಯೆಗಳು ಬರೋದಿಲ್ಲ. ಈ ಆಪ್ರೇಷನ್ನು ಧೈರ್ಯವಾಗಿ ನೀವು ಮಾಡಿಸ್ಕೋಬೋದು. ಆಪ್ರೇಷನ್ ಮಾಡಿಸ್ಕೊಳೋದ್ರಿಂದ ಸಾಕಷ್ಟು ಅನುಕೂಲಗಳಾಗುತ್ತೆ. ಒಂದು, ಉಸಿರಾಡಲಿಕ್ಕೆ ಅನುಕೂಲ ಆದರೆ ನಿಮಗೆ ಸೈನಸ್ ಇನ್ಫೆಕ್ಷನ್ನು, ಕಿವಿ ತೊಂದರೆಗಳು, ಗೊರಕೆ ಎಲ್ಲ ಕಡಿಮೆ ಆಗುತ್ತೆ ನಿಮಗೆ. ಆದ್ದರಿಂದ ಈ ಸೆಪ್ಟೋಪ್ಲಾಸ್ಟಿ ಆಪ್ರೇಷನನ್ನು ನೀವು ಮಾಡಿಸ್ಕೊಳ್ಳಿ. ಸೆಪ್ಟೋಪ್ಲಾಸ್ಟಿ ಆಪ್ರೇಷನ್ ಅಥವಾ ಡಿವಿಯೇಟಿವ್ ಸೆಪ್ಟಮ್ ಸಮಸ್ಯೆ ಇದ್ದರೆ ನೀವು ನಮ್ಮ ಆಸ್ಪತ್ರೆಯನ್ನು ಸಂಪರ್ಕ ಮಾಡಿ, ನಾವು ನಿಮಗೆ ಮಾಡಿಕೊಡ್ತೀವಿ. ತುಂಬ ಸಣ್ಣ ಮಕ್ಕಳಿಗೆ ನಾವು ಅವಾಯ್ಡ್ ಮಾಡ್ತೀವಿ, ಅದು ಬಿಟ್ಟರೆ ತುಂಬ ಅಡ್ವಾನ್ಸ್ ಸ್ಟೇಜ್ ಅಂತೀವಿ, ಈಗ ತುಂಬ ವಯಸ್ಸಾಗಿದೆ ಅಂಥವ್ರಿಗೂ ಕೂಡ ನಾವು ಕೆಲವು ಸಲ ಆಪ್ರೇಷನ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಈ 20-50 years ಏಜ್ ಗ್ರೂಪ್ ಏನಿದೆ ಅಲ್ಲಿ ಏನಾದರೂ ಈ ಸಮಸ್ಯೆಗಳು ಬಂದರೆ, ಡಿವಿಯೇಟಿವ್ ಸೆಪ್ಟಮ್ ಅಥವಾ ಸೆಪ್ಟಮ್ ಡಿವಿಯೇಷನ್ ಇದ್ದರೆ ಅದನ್ನು ನಾವು ಸರ್ಜರಿ ಮಾಡಿ ಸರಿ ಮಾಡ್ಬೋದು. ಈಗ ಒಂದು ಚಿತ್ರ ತೋರಿಸ್ತೀನಿ, ಇದನ್ನು ನೋಡಿ, ಇದು ಸ್ವಲ್ಪ ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇದು ಮೂಗಿನ ಚಿತ್ರ, ಇದು ಕಾಣಿಸ್ತಾ ಇದೆಯಲ್ಲ ಈ ಚಿತ್ರದಲ್ಲಿ ನೋಡಿ, ಆ ಸೆಂಟ್ರಿಗಿದೆ ಮೂಳೆ, ಇದರಲ್ಲಿ ಡಿವಿಯೇಟೆಡ್ ಆಗಿದೆ, ಗೊತ್ತಾಗತ್ತಲ್ಲ, ಈ ಇದನ್ನೇ ಡಿವಿಯೇಟೆಡ್ ನೇಲ್ ಸೆಪ್ಟಮ್ ಅನ್ನೋದು. ನೋಡಿ ನಿಮಗೆ ಇನ್ನೋಡಿ, ಆಮೇಲೆ ಇದರಲ್ಲಿ ಕೆಲವು ಸ್ಟೆಪ್ಸ್ ಕೊಟ್ಟಿದ್ದಾರೆ ಯಾವ ಥರ ಆಪ್ರೇಷನ್ ಮಾಡೋದಂತ, ಮೂಗಿನ ಒಳಗಡೆಯಿಂದನೇ ಇನ್ಸಿಷನ್ ಹಾಕಿರೋದೆಲ್ಲ ತೋರಿಸಿದ್ದಾರೆ ನೋಡಿ. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ಧನ್ಯವಾದಗಳು. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.